ತಂತ್ರಗಾರಿಕೆ ಮತ್ತು ಅವರ ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಹೆಜ್ಜೆ ಮುಂದಿದೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತಂತ್ರಗಾರಿಕೆ ಲೆಕ್ಕ ಹಿಡಿಯುತ್ತೆ ಕರ್ನಾಟಕದಲ್ಲಿ ಅದೇ ಮಾದರಿ ಕೈ ಹಿಡಿಯುತ್ತ ಕರ್ನಾಟಕದಲ್ಲಿ ಹಿಂದುತ್ವನೇ ಮಾಡಿದ್ರೆ ಖಂಡಿತ ಆಗಲ್ಲ ನೇರವಾಗಿ ಹಿಂದುತ್ವದ ಅಜೆಂಡಾನೇ ಒಪ್ಪಿ ಅದೇ ನಮ್ಮ ಸಿದ್ಧಾಂತ ಹೇಳ್ಕೊಂಡು ಹೋಗುವಂತ ಮಠಮಾನ್ಯಗಳು ಬಹಳ ವಿರಳ ಕೆಲವರು ಆ ಮಠಗಳ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ಕೊಂಡು ಮಠಗಳ ಬೆಂಬಲ ನನಗಿದೆ ಅಂತ ಹೇಳ್ಕೊಂಡು ರಾಜಕೀಯ ಮಾಡ್ಕೊಂಡು ರಾಜಕೀಯ ಬೆಳೆ ಬಯಸ್ಕೊಂಡವರು ಸಾಕಷ್ಟು ಜನ ಇದ್ದಾರೆ ದುರ್ಬಳಕೆ ಮಾಡ್ಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಬದ್ರುದ್ದೀನ್ ಮಾಣಿ ಚುನಾವಣಾ ವರ್ಷ ಎಲ್ಲ ರಾಜಕೀಯ ಪಕ್ಷಗಳ ಮೇಲಾಟ ತರಾವರಿಯಲ್ಲಿ ನಡೆಯತಾ ಇದೆ ಒಬ್ಬೊಬ್ಬರು ಒಂದೊಂದು ತರ ಮತದಾರರನ್ನ ಸೆಳೆಯಲಿಕ್ಕೆ ಏನೇನ್ ತಮ್ಮ ಶಕ್ತಿ ಅನುಸಾರ ಏನೇನ್ ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಈ ಬಾರಿ 2023 ಚುನಾವಣೆ ಬಹಳ ವಿಶಿಷ್ಟವಾಗಿ ನಡೆಯುತ್ತೆ ಯಾಕೆ ಅಂತ ಹೇಳಿದ್ರೆ ಕೇಂದ್ರದ ನಾಯಕರೆಲ್ಲ ಇಲ್ಲೇ ಬಂದು ಕ್ಯಾಂಪ್ ಮಾಡ್ಕೊಂಡು ಈಗಾಗಲೇ ಬರಲಿಕ್ಕೆ ಆರಂಭ ಮಾಡಿದ್ರೆ ಘಟನೆ ನಾಯಕರೆಲ್ಲ ಇಲ್ಲಿ ಬಂದು ತಂತ್ರಗಾರಿಕೆ ಮಾಡಿ ಏನು ತಮ್ಮ ಎಲ್ಲ ವರ್ಷಗಳನ್ನು ಪಟ್ಟುಗಳನ್ನು ಹಾಕಿ ಇಲ್ಲಿ ಅಧಿಕಾರಕ್ಕೆ ಹಿಡಿಬೇಕು ಅಂತ ಎಲ್ಲ ತಂತ್ರಗಾರಿಕೆಗಳನ್ನು ಮಾಡೋದನ್ನ ನಾವು ಗಮನಿಸ್ತೇವೆ ಮೇಲ್ನೋಟಕ್ಕೆ ಕಾಂಗ್ರೆಸ್ ಸ್ವಲ್ಪ ಏನು ಅಬ್ಬರಿಸ್ತಾ ಇದ್ರು ವಿರೋಧ ಪಕ್ಷವಾಗಿ ಅಂತಂತ ಸರ್ಕಾರದ ಲೋಪಗಳನ್ನು ಬಿಜೆಪಿ ವಿರುದ್ಧ ಅವರ ಸಮಸ್ಯೆ ಲೋಪಗಳನ್ನು ಎಲ್ಲ ಜನರ ಮುಂದೆ ಇಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅದೇ ರೀತಿಯ ಯಾತ್ರೆಗಳನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದೇನೇನು ಪ್ರಯತ್ನಗಳು ನಡೀತಾ ಇದೆ ಆದರೆ ಜೆಡಿಎಸ್ ಸೈಲೆಂಟ್ ಆಗಿ ಎಲ್ಲ ಕಡೆ ಏನು ಪಂಚಾಯತ್ ಯಾತ್ರೆಗಳನ್ನು ಮಾಡಿಕೊಂಡು ಜನರ ಬಳಿ ಹೋಗುವಂಥ ಕೆಲಸವನ್ನು ಒಂದು ರೀತಿಯಲ್ಲಿ ಚುನಾವಣೆ ಯಾತ್ರೆನೇ ಅದು ಜನರನ್ನು ಒಂದು ರೀತಿ ಬಡಿದೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾರೆ ಅದೇ ಬಿಜೆಪಿ ಕೇಂದ್ರದಲ್ಲಿರುವ ಅಧಿಕ ಏನು ನಾಯಕರುಗಳ ಅಣತಿಯಂತೆ ರಾಜ್ಯ ಬಿಜೆಪಿ ನಾಯಕರು ಏನೇನು ಮಾಡಿದ್ರು ಆಗಲ್ಲ ಅಂತ ಗೊತ್ತಾಗಿ ಕೇಂದ್ರ ನಾಯಕರೇ ಬಂದು ಇಲ್ಲಿ ಬಿಡ್ಬಿಟ್ಟು ಇಲ್ಲಿ ಅವರ ಕಾರ್ಯಕರ್ತರನ್ನು ಅವರ ಮಂಜುಣಿ ಏನು ನಾಯಕರುಗಳನ್ನ ಭೇಟಿಯಾಗೋದು ಅವರನ್ನ ಏನು ಅವರನ್ನ ಕೆಲಸ ಹಚ್ಚೋದು ಈ ಕೆಲಸದಲ್ಲಿ ಬಹಳ ಗಂಭೀರವಾಗಿ ಮಾಡ್ತಾ ಇದ್ದಾರೆ ನಾವು ಇಲ್ಲಿಗ ಒಂದು ರೀತಿಯಲ್ಲಿ ತಂತ್ರಗಾರಿಕೆ ಮತ್ತು ಅವರ ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಹೆಜ್ಜೆ ಮುಂದಿದೆ ಹಾಗಾಗಿ ಈಗ ನಾನು ಒಂದು ವಿಶೇಷ ವಿಚಾರವನ್ನು ತಮ್ಮೊಂದಲ್ಲಿ ಇಡಲಿಕ್ಕೆ ಹೊರಟಿದ್ದೀನಿ ಅದೇನಪ್ಪ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಘಟಾನುಘಟಿ ನಾಯಕರು ಮೋದಿಯವರು ಇರ್ಬೋದು ಅಮಿತ್ ಶಾ ಅವರು ಇರ್ಬೋದು ನಡ್ಡಾ ಅವರು ಇರ್ಬೋದು ಕರ್ನಾಟಕಕ್ಕೆ ಬಂದು ಒಂದು ವಿಷಯ ಮಠಗಳನ್ನು ಮಠಾಧಿಪತಿಗಳನ್ನ ಭೇಟಿ ಮಾಡಿಕೊಂಡು ಮತಗಳನ್ನು ಸೆಳೆಯುವ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ಆ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಒಂದು ಹೆಜ್ಜೆ ಮುಂದೆ ಹೋಗಿ ನಿರಂತರವಾಗಿ ಮಠಗಳಿಗೆ ಭೇಟಿ ಮಾಡೋದು ಆ ಮಠಾಧಿಪತಿಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆಯೋದು ಆ ರೀತಿಯ ಒಂದು ಸಂದೇಶವನ್ನು ರವಾನೆ ಮಾಡಿ ಆ ಮೂಲಕ ಆ ಸಮುದಾಯಗಳನ್ನ ಸೆಳೆಯಲಿಕ್ಕೆ ಮುಂದಾಗಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ ಹೌದು ಈ ಮಠಗಳ ಭೇಟಿಯಲ್ಲಿ ಮತಗಳ ಭೇಟಿ ಆಗತ್ತಾ ಇದು ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಲಾಭ ಆಗುತ್ತೆ ಮತ್ತು ಅದರ ತಂತ್ರಗಾರಿಕೆ ಏನು ಅದರ ಏನು ಅದರ ಸೂತ್ರ ಏನು ಏನೇನು ಆಗ್ಬೋದು ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಹೊರಟಿರೋದು ನೋಡಿ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ತಂತ್ರಗಾರಿಕೆ ನಾನು ಈಗಾಗಲೇ ಹೇಳಿದೆ ಮುಂದಿದೆ ಅದು ಹೆಚ್ಚಾಗಿ ಹಿಂದುತ್ವದ ಎಜೆಂಡೆಗಳನ್ನು ಬಿತ್ತಿ ಬೇರೆ ಬೇರೆ ಸ್ವರೂಪದಲ್ಲಿ ಜನರ ಬಳಿ ತಲುಪುವಂಥ ಒಂದು ಕೆಲಸದಲ್ಲಿ ಎತ್ತಿದೆ ಕೈ ಹಾಗಾಗಿ ಅದು ಅವರಿಗೆ ಯಾವಾಗಲೂ ಅವರಿಗೆ ಕೈ ಹಿಡಿದಿದೆ ಅದೇ ಲಾಭದಾಯಕ ಆಗ್ತಾ ಇದೆ ವಿಶೇಷವಾಗಿ ಉತ್ತರ ಭಾರತದಲ್ಲಂತೂ ಅದೇ ಅವರಿಗೆ ಒಂದು ರೀತಿಯಲ್ಲಿ ಏನು ಅಸ್ತ್ರ ಕೂಡ ಅದರಲ್ಲಿ ಯಶಸ್ವಿ ಕೂಡ ಅವರಿಗೆ ಸಿಕ್ಕಿದೆ ನಾವು ಗಮನಿಸ್ಬೋದು ಒಂದೆರಡು ಕಡೆ ರಾಜ್ಯಗಳಲ್ಲಿ ಬಿಟ್ಟರೆ ಬಹುತೇಕ ರಾಜ್ಯಗಳಲ್ಲಿ ಅವರು ಅಧಿಕಾರಗಳಿಗೆ ಹಿಡಲಿಕ್ಕೆ ಅನುಸರಿಸಿದ ಸೂತ್ರ ಹಿಂದುತ್ವದ ಎಜೆಂಡಾ ಅದು ಬಹುತೇಕ ಕಡೆ ಅವರಿಗೆ ಕೈ ಹಿಡಿದಿದೆ ಏನು ವೆಸ್ಟ್ ಬೆಂಗಾಲು ಪಂಜಾಬು ಮೊನ್ನೆ ಹಿಮಾಚಲ ಪ್ರದೇಶ ಹೊರತುಪಡಿಸಿ ಉತ್ತರ ಪ್ರದೇಶ ಸೇರಿದಂತೆ ಇನ್ನಿತರ ರಾಜ್ಯಗಳಲ್ಲಿ ಅವರ ಅಧಿಕಾರ ಹಿಡಲಿಕ್ಕೆ ಅವರ ಹಿಂದುತ್ವ ಎಜೆಂಡಾ ಅವರಿಗೆ ಕೈ ಕೊಟ್ಟಿಲ್ಲ ಅದನ್ನು ಅವರು ಪರಿಣಾಮಕಾರಿಯಾಗಿ ಜಾರಿಗೆ ತರ್ತಾ ಇದ್ದಾರೆ ಈ ದೇಶದ ವಿವಿಧ ರಾಜ್ಯಗಳಲ್ಲಿ ಒಂದರ ಜನರುಗಳ ಮನಸ್ಥಿತಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಇರುತ್ತೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತಂತ್ರಗಾರಿಕೆ ಲೆಕ್ಕ ಕೈ ಹಿಡಿಯುತ್ತೆ ಆದರೆ ಅದು ಕರ್ನಾಟಕದಲ್ಲಿ ಅದೇ ಮಾದರಿ ಏನು ಸೂತ್ರ ಅದೇ ಮಾದರಿ ತಂತ್ರಗಾರಿಕೆ ಕೈ ಹಿಡಿಯುತ್ತಾ ಅದೇ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಇಲ್ಲೂ ಕೂಡ ಮುಂದುವರಿಸೋದನ್ನು ನಾವು ಗಮನಿಸ್ಬೋದು ಇಲ್ಲಿ ಹಿಂದುತ್ವದ ಎಜೆಂಡಾಗಳನ್ನ ಜಾರಿಗೆ ತಂದಿರುವಂಥದ್ದು ಮತ್ತು ಹಿಂದುತ್ವ ಎಜೆಂಡಾಗಳನ್ನ ಕಳೆದ 6-7 ತಿಂಗಳಿಂದ ಪರಿಣಾಮಕಾರಿಯಾಗಿ ಜನರ ಮುಂದೆ ಇಟ್ಟು ಮತಗಳ ಏನೊಂದು ರೀತಿಯ ಕ್ರೋಢೀಕರಣಕ್ಕೆ ಪ್ರಯತ್ನ ಮಾಡ್ತಿರೋದು ಅದೇನು ಗುಟ್ಟಾಗಿ ಉಳಿದಿಲ್ಲ ಬಹಿರಂಗವಾಗಿ ನಡೀತಾ ಇದೆ ಅದಕ್ಕೆ ನಾವು ಸಾಕಷ್ಟು ಉದಾಹರಣೆಗಳನ್ನ ಕೊಡ್ಬೋದು ಅದು ಹಿಜಾಬ್ ಪ್ರಕರಣ ಇರ್ಬೋದು ಹಲಾಲ್ ಕಟ್ಟು ಇನ್ನಿತರ ಆಜಾನ್ ಇನ್ನಿತರ ವಿಚಾರಗಳನ್ನ ಭಾವನಾತ್ಮಕ ವಿಚಾರಗಳನ್ನೇ ಹೆಚ್ಚು ಆದ್ಯತೆ ಕೊಟ್ಕೊಂಡು ಒಂದು ರೀತಿಯಲ್ಲಿ ಬಿಜೆಪಿ ಅದಕ್ಕೆ ಒಂದು ರೀತಿಯಲ್ಲಿ ನೀರೇರಿಯುವಂಥ ಕೆಲಸವನ್ನು ಮಾಡಿಕೊಂಡು ಮತ ಬ್ಯಾಂಕ್ಗಳನ್ನ ಗಟ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅದನ್ನು ಬಹಿರಂಗವಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಅದನ್ನು ಒಪ್ಕೋತಾರೆ
ಆದರೆ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ತಂತ್ರಗಾರಿಕೆಗಳನ್ನು ಇಲ್ಲಿ ಹೇಳಿದಾಗ ಇಲ್ಲಿ ಅದನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡದಿರುವಾಗ ಅದು ಎಷ್ಟು ಮಟ್ಟಿಗೆ ಕೈಡೆತ್ತೆ ಅನ್ನೋ ಆತಂಕ ಕೂಡ ಒಂದು ಕಡೆ ಇದೆ ಕರ್ನಾಟಕದಲ್ಲಿ ಹಿಂದುತ್ವನೇ ಮಾಡಿದ್ರೆ ಖಂಡಿತ ಆಗಲ್ಲ ಅನ್ನೋ ತೀರ್ಮಾನಕ್ಕೆ ರಾಷ್ಟ್ರೀಯ ನಾಯಕರು ಬಂದಂಗೆ ಕಾಣ್ತಾರೆ ನೋಡಿ ಹಿಂದುತ್ವ ಅಂದ್ರೆ ಹಿಂದೂ ಸಮುದಾಯ ಸಮಗ್ರ ಹಿಂದೂ ಸಮುದಾಯ ಅವರ ಜೊತೆಲಿ ಹೋಗೋದಿಲ್ಲ ಆ ಹಿಂದುತ್ವ ವಿಚಾರ ಅದಕ್ಕೆ ಒಂದು ಸೀಮಿತ ಮನಸ್ಥಿತಿ ಸೀಮಿತ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡವರು ಮತ್ತೆ ಯಾರು ಯಾರನ್ನ ನೀವು ಪರಿಣಾಮಕಾರಿ ಕನ್ವಿನ್ಸ್ ಮಾಡಿ ಅವರನ್ನ ಒಪ್ಪಿಸಿ ಆ ಸಿದ್ಧಾಂತವನ್ನು ಒಪ್ಪಿಸಿ ಮತಗಳಾಗಿ ಅಥವಾ ಆ ವಿಚಾರವನ್ನು ಅವರ ಮುಂದಿಟ್ಟು ಒಪ್ಪಿಸಿ ಮತಗಳಾಗಿ ಉಳಿಸಿಕೊಳ್ಳುವಂತದ್ದು ಇದೆ ಆದರೆ ಕರ್ನಾಟಕದಲ್ಲಿರುವ ವಿವಿಧ ಮಠಮಾನ್ಯಗಳು ವಿವಿಧ ವರ್ಗಗಳು ಏಕಾಏಕಿ ಏನು ಪೂರ್ಣ ಪ್ರಮಾಣದ ಹಿಂದುತ್ವವನ್ನು ಒಪ್ಪಿಕೊಂಡೇ ಅದನ್ನು ಅದರ ಜೊತೆಯಲ್ಲಿ ಹೋಗಿರುವಂಥ ಉದಾಹರಣೆಗಳಿಲ್ಲ ಕರ್ನಾಟಕದ ಮಠ ಪರಂಪರೆ ಹೇಗಿದೆ ಅಂತ ಹೇಳಿದರೆ ವಿಶೇಷವಾಗಿ ಒಂದು ಸಮುದಾಯಕ್ಕೆ ಇದ್ದಂಥ ಮಠಗಳಿರ್ಬೋದು ಅಥವಾ ಮಠಾಧಿಪತಿಗಳು ಒಂದು ಜಾತಿಗೆ ಸೀಮಿತವಾಗಿ ಅಥವಾ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಅಥವಾ ಒಂದು ಪಕ್ಷಕ್ಕೆ ಬೆಂಬಲವಾಗಿ ಕೊಟ್ಟು ಅಥವಾ ಆ ರೀತಿಯ ಒಂದು ಸಂಪ್ರದಾಯಗಳನ್ನ ಯಾವುದೇ ಮಠಮಾನ್ಯಗಳು ಮಾಡಿದ ಉದಾಹರಣೆ ಇಲ್ಲ ಕರ್ನಾಟಕದಲ್ಲಿ ಹೇಗೆ ಅಂತಂದರೆ ಮಠಗಳು ಯಾವುದೋ ಒಂದು ಸಮುದಾಯದ ಮಠ ಇದ್ದರೂ ಕೂಡ ಆ ಮಠಕ್ಕೆ ಆ ಸಮುದಾಯದವರು ಮಾತ್ರ ಭಕ್ತರಾಗಿರೋದಿಲ್ಲ ಅಥವಾ ಅಲ್ಲಿರೋ ಮಠಾಧಿಪತಿಗಳಿಗಿರುವಂಥ ಭಕ್ತರು ಕೂಡ ಅದೇ ಒಂದು ಸಮುದಾಯದವರು ಆಗ್ತಾರೆ ಆ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದರೂ ಕೂಡ ಎಲ್ಲ ವರ್ಗಗಳು ಎಲ್ಲ ಧರ್ಮದವರು ಎಲ್ಲ ಸಮುದಾಯಗಳು ಕೂಡ ಅಲ್ಲಿ ಭಕ್ತರಾಗಿರ್ತಾರೆ ಹಾಗಾಗಿ ಮಠಗಳು ಎಲ್ಲರಿಗೂ ಬೇಕಾದವರಾಗಿರ್ತಾರೆ ಇಲ್ಲೇ ಮಠಗಳ ಏನು ಏನು ಒಂದು ರೀತಿ ರೂಪುರೇಷೆಗಳೇ ಏನು ಅಂತ ಹೇಳಿದ್ರೆ ಸಮುದಾಯಗಳ ಹಿತ ಅಥವಾ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಏನು ಸಮುದಾಯಕ್ಕೆ ಏನು ಒಳಿತಾಗುವಂಥ ಕೆಲಸಗಳನ್ನ ಮಾಡಿಕೊಂಡು ಎಲ್ಲ ಸಮುದಾಯ ಎಲ್ಲ ವರ್ಗಗಳ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಇಲ್ಲಿ ಮಠಗಳು ಅಸ್ತಿತ್ವದಲ್ಲಿ ಇರುವಂಥದ್ದು ಹಾಗಾಗಿ ಆ ಮಠಗಳು ಆ ಸಮುದಾಯದ ಹೆಚ್ಚು ಭಕ್ತರಿದ್ದರು ಅಥವಾ ಹೆಚ್ಚು ಒಲವಿದ್ರು ಕೂಡ ಎಲ್ಲ ಸಮುದಾಯಗಳು ಭಕ್ತರು ಇರ್ತಾರೆ ಹಾಗಾಗಿ ಒಂದು ವರ್ಗವನ್ನು ಒಂದು ಸಮುದಾಯವನ್ನು ಒಂದು ಜಾತಿಯನ್ನು ಒಂದು ಧರ್ಮವನ್ನು ದ್ವೇಷಿಸುವ ವಿರೋಧಿಸುವ ಯಾವುದೇ ಚಟುವಟಿಕೆಗಳು ವಿಶೇಷವಾಗಿ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಆಗುವಂಥ ಭಾಗದಲ್ಲಿರುವಂಥ ಮಠಮಾನ್ಯಗಳು ಮಾಡ್ತಾ ಇಲ್ಲ ನೇರವಾಗಿ ಹಿಂದುತ್ವದ ಅಜೆಂಡಾನೇ ಒಪ್ಪಿ ಅದೇ ನನ್ನ ಸಿದ್ಧಾಂತ ಹೇಳ್ಕೊಂಡು ಹೋಗುವಂಥ ಮಠಮಾನ್ಯಗಳು ಭಾಳ ವಿರಳ ಕರಾವಳಿಯ ಕೆಲವು ಮಠಗಳು ಅಥವಾ ಅದು ಹಿಂದುತ್ವ ವಿಚಾರಗಳಿಗೆ ಉದಾಹರಣೆಗೆ ಉಡುಪಿ ಶ್ರೀಕೃಷ್ಣ ಮಠ ಇರ್ಬೋದು ಇಂಥ ಮಠಗಳು ಹಿಂದುತ್ವ ವಿಚಾರಗಳನ್ನ ಬಹಿರಂಗವಾಗಿ ಅದನ್ನು ಹೇಳಿಕೊಳ್ಳುವಂಥ ಅದಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಸಮುದಾಯನ ಹಿಂದುತ್ವ ಸಮುದಾಯವನ್ನು ಹಿಂದೂ ಧರ್ಮದಲ್ಲಿರುವಂಥವ್ರನ್ನ ಹಿಂದುತ್ವದ ಅಡಿಯಲ್ಲಿ ಅವ್ರನ್ನ ಸಂಘಟನೆ ಮಾಡುವಂಥದ್ದು ಜಾಗೃತಿ ಮಾಡುವಂಥದ್ದು ಅವನ್ನ ಪ್ರಕ್ರಿಯೆಗಳನ್ನ ಬಹಿರಂಗವಾಗಿ ಮಾಡ್ತಾ ಇದ್ದಾರೆ ಅವರು ಒಂದು ಪಕ್ಷಕ್ಕೆ ಓಟ್ ಹಾಕಿ ಓಟ್ ಹಾಕ್ಬೇಡಿ ಅಂತ ಹೇಳಲ್ಲ ಹೇಳದೇ ಇದ್ರೂ ಕೂಡ ಹಿಂದುತ್ವದ ಆಧಾರದಲ್ಲಿ ಅಲ್ಲಿ ಬಹುತೇಕ ಮಠಮಾನ್ಯಗಳು ಕೆಲಸ ಮಾಡ್ತಾ ಇದ್ದಾರೆ ಅದು ಅಲ್ಲಿಯ ಪರಂಪರೆ ಸಂಪ್ರದಾಯ ಅದರಲ್ಲೇನು ದೊಡ್ಡ ಏನು ಏನು ಮಹಾಪರಾಧ ಅಂತ ಅಲ್ಲ ಅದು ಇಟ್ಸ್ ಅಲ್ಲಿ ಅಲ್ಲಿ ಅವರ ನಂಬಿಕೆ ಆದರೆ ಅಲ್ಲಿ ಎಲ್ಲೂ ಕೂಡ ಪಕ್ಷಗಳ ಒಲವು ಪಕ್ಷಗಳಿಗೆ ಪಕ್ಷಭೇದ ಮಾಡುವಂಥದ್ದು ಇಲ್ಲ ಆದರೆ ಅದು ಪರೋಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಅದನ್ನು ಹಿಂದುತ್ವದ ಮತಗಳಾಗಿ ಪರಿವರ್ತನೆ ಮಾಡಿಕೊಂಡು ಹಿಂದುತ್ವ ಆಧಾರದಲ್ಲಿ ಮತಗಳನ್ನು ಮಾಡಿ ಯಶಸ್ವಿಯಾಗಿದ್ದು ಉಂಟು ಆದರೆ ಇನ್ನಿತರ ಇಲ್ಲಿಯ ಏನು ಬಸವ ಪರಂಪರೆ ಆಧಾರದಲ್ಲಿ ಅಥವಾ ಇನ್ನಿತರ ಧಾರ್ಮಿಕ ಪರಂಪರೆ ಆಧಾರದಲ್ಲಿ ನಡೆದಂಥ ಅಸ್ತಿತ್ವದಲ್ಲಿರುವಂಥ ಮಠಮಾನ್ಯಗಳು ಎಲ್ಲ ಪಕ್ಷಗಳು ಎಲ್ಲ ವರ್ಗದವರು ಅಲ್ಲಿ ಭಕ್ತರಾಗಿರ್ತಾರೆ ಎಲ್ಲರಿಗೂ ಓದೋರಿಗೆಲ್ಲರಿಗೂ ತಥಾಸ್ತು ಅಂತಾರೆ ಯಾವ್ಯಾವ ವಿಚಾರಗಳಿದ್ರು ಅಲ್ಲಿ ಕೇಳಿಸ್ಕೊಳ್ಳಿಕ್ಕೆ ಅವ್ರು ತಯಾರಿರ್ತಾರೆ ಎಲ್ಲರಿಗೂ ಒಳ್ಳೆಯದನ್ನೇ ಹೇಳ್ತಾರೆ ಅದನ್ನು ಬಳಸ್ಕೊಳ್ಳೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು ಅನ್ನೋ ರೀತಿಯಲ್ಲಿ ರಾಜಕೀಯವನ್ನು ಎಲ್ಲಿ ಇಡಬೇಕು ಅಲ್ಲಿ ಇಟ್ಕೊಂಡಿದ್ದಾರೆ ಕೆಲವರು ಆ ಮಠಗಳ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಿಕೊಂಡು ಮಠಗಳ ಬೆಂಬಲ ನನಗಿದೆ ಅಂತ ಹೇಳ್ಕೊಂಡು ರಾಜಕೀಯ ಮಾಡಿಕೊಂಡು ರಾಜಕೀಯ ಬೆಳೆ ಬಯಸ್ಕೊಂಡವರು ಸಾಕಷ್ಟು ಜನ ಇದ್ದಾರೆ ದುರ್ಬಳಕೆ ಮಾಡಿಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ ಸ್ವಾಮೀಜಿಗಳಿಗೆ ಎಲ್ಲ ಅವರು ಬೇಕಾದಂಥ ಏನು ಕಾರ್ಯಕ್ರಮಗಳಿಗೆ ಬೆಂಬಲ ಮಾಡುವಂಥದ್ದು ಹೀಗೆ ಹಾಗೆ ಎಲ್ಲ ಮಾಡಿ ಸಮುದಾಯ ಮಠ ನನ್ನ ಜೊತೆಯಲ್ಲಿದೆ ಅಂತ ತೋರಿಸ್ಕೊಂಡು ದುರ್ಬಳಕೆ ಮಾಡಿಕೊಂಡವರು ಸಾಕಷ್ಟು ಜನ ಇದ್ದಾರೆ ಆದರೆ ಮಠಗಳು ಮಾತ್ರ ಯಾವುದೇ ಒಂದು ಪಕ್ಷಕ್ಕೆ ಒಂದು ವ್ಯಕ್ತಿಗೆ ಅಥವಾ ಒಂದು ಏನು ಒಂದು ಅಭ್ಯರ್ಥಿಗೆ ನೇರವಾಗಿ ಹೇಳಿ ಈ ರೀತಿ ಮಾಡಿದ್ದು ಬಹಿರಂಗವಾಗಿ ಮಾಡಿದ್ದು ಎಲ್ಲೂ ಇಲ್ಲ ಅದನ್ನು ಪರೋಕ್ಷವಾಗಿ ಬಳಸ್ಕೊಳ್ಳುವಲ್ಲಿ ಬಹುತೇಕ ರಾಜಕಾರಣಿಗಳು ಯಶಸ್ವಿಯಾಗಿದ್ದಾರೆ ಮಠಗಳಿಗೆ ಹೋಗದೆ ಯಾವುದೇ ರಾಜಕಾರಣಿಗಳು ಇಲ್ಲ ಭಾಳ ಕಡಿಮೆ ಎಲ್ಲ ಪಕ್ಷಗಳು ಇದ್ದಾರೆ ಹಾಗಾಗಿ ಇದರ ಸೂಕ್ಷ್ಮತೆಯನ್ನು ಅರಿತಂಥ ಭಾರತೀಯ ಜನತಾ ಪಾರ್ಟಿ ಕೇವಲ ಹಿಂದುತ್ವದ ಆಧಾರದಲ್ಲಿ ಮಾಡಿದ್ರೆ ಹಿಂದುತ್ವ ಹಿಂದೂಗಳ ಅಡಿಯಲ್ಲಿ ಹಿಂದೂಗಳದೇ ಆದಂಥ ಬೇರೆ ಬೇರೆ ಸಮುದಾಯಗಳ ಮಠಮಾನ್ಯಗಳ ಬೆಂಬಲ ಇಲ್ಲದಿದ್ದರೆ ಹಿಂದುತ್ವ ಯಶಸ್ವಿ ಆಗುವುದಿಲ್ಲ ಕರ್ನಾಟಕದಲ್ಲಿ ಅನ್ನೋದು ಭಾರತೀಯ ಜನತಾ ಪಾರ್ಟಿಗೆ ಮನವರಿಕೆ ಆದಂಗೆ ಕಾಣ್ತಾ ಇದೆ ಕೇವಲ ಹಿಂದುತ್ವದನ್ನೇ ಹೋದರೆ ಎಲ್ಲ ಮಠಗಳು ಆ ಸಮುದಾಯಗಳು ಅವ್ರ ಜೊತೆಯಲ್ಲಿ ಬರ್ತದೆ ಅನ್ನೋದು ಆ ಸಾಧ್ಯ ಇಲ್ಲ ಅದು ಭ್ರಮೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ
ಹಿಂದುತ್ವವನ್ನು ಮುಂದಿಟ್ಟುಕೊಂಡು ಹಿಂದುತ್ವ ಒಂದು ಕಡೆ ಎಜೆಂಡಾಗಳಿದ್ರೆ ಮಠಮಾನ್ಯಗಳ ಆಶೀರ್ವಾದ ಅವರ ಕೃಪೆ ಅವರಿಂದ ಒಂದು ರೀತಿಯಲ್ಲಿ ಸಂದೇಶ ಸಿಗಲಿ ಅನ್ನೋ ಕಾರಣಕ್ಕಾಗಿ ಈಗ ಮಠಗಳಿಗೆ ದಂಬಾಲು ಬೀಳುವಂಥ ಕೆಲಸವನ್ನು ಹೆಚ್ಚು ಹೆಚ್ಚು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಘಟಾನುಘಟಿ ನಾಯಕರುಗಳೇ ತಪ್ಪಿನೂ ಬಂದರೆ ಯಾವುದೇ ಮಠಕ್ಕೆ ಭೇಟಿ ಕೊಡದೆ ಹೋಗಲ್ಲ ಅಮಿತ್ ಶಾ ಅವರು ಬಂದರು ಚುಚ್ಚುರಿಗೆ ಮಠಕ್ಕೆ ಹೋಗ್ತಾರೆ ಯಾವುದೇ ಯಾವ ನಾನು ಅದನ್ನು ಬಹಿರ ಸ್ಪಷ್ಟ ಏನು ಹೆಸರು ಹೇಳ್ಕೊಂಡು ಹೇಳುವ ಅಗತ್ಯ ಇಲ್ಲ ಎಲ್ಲರೂ ಹೋಗ್ತಾರೆ ಈಗ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರ ಏನು ಪ್ರವಾಸ ಇದೆಯಲ್ಲ ಅದೊಂದು ರೀತಿಯ ಮಠಗಳ ಪ್ರವಾಸನೇ ಆಗಿದೆ ಅವರು ಬಂದಿರುವಂಥದ್ದು ಪಕ್ಷದ ಏನು ಕಾರ್ಯಕರ್ತರ ಸಂಘಟನೆ ಜನಶಕ್ತಿ ಸಮಾರಂಭ ಸಮಾವೇಶಗಳಿಗಾಗಿ ಬಂದು ಅವರ ಸಂಘಟನೆ ವಿಚಾರದಲ್ಲಿ ಬಂದಿರೋದು ಆದರೆ ಬಂದಿದ್ದರಲ್ಲಿ ಬಹುತೇಕ ಅವರು ಮಠಗಳಿಗೆ ಭೇಟಿ ಕೊಟ್ಟಿದ್ದಾರೆ ನೋಡಿ ಅವರು ಆಯ್ಕೊಂಡು ಆಯ್ಕೊಂಡು ಮತ ಬ್ಯಾಂಕ್ಗಳಿಗೆ ಬೇಕಾದಂಥ ರೀತಿಯಲ್ಲೇ ಮಠಗಳಿಗೆ ಹೋಗಿದ್ದಾರೆ ಅಗತ್ಯ ಹೇಳಿ ಹೋದ ತಕ್ಷಣ ಆ ಸಮುದಾಯದವರು ಮತ ಆಗ್ತಾರಂತಲ್ಲ ಒಂದು ಸಂದೇಶ ಇರಲಿ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಗುಡ್ ಗೆಸ್ಚರ್ ಇರಲಿ ಅಂತೇಳಿ ಅವರು ಮಠಗಳಿಗೆ ಭೇಟಿ ಕೊಡುವಂಥದ್ದು ನಿನ್ನೆ ಮಾದಾರಚನೆ ಮಠಕ್ಕೆ ಹೋದರು ಸಿದ್ಧಗಂಗಾ ತುಮಕೂರಿಗೆ ಹೋದಾಗ ಸಿದ್ಧಗಂಗಾ ತುಮಕೂರಿಗೆ ಬಂದವರು ಸಿದ್ಧಗಂಗಾ ಮಠಕ್ಕೆ ಹೋಗದಿರೋರು ಇಲ್ಲ ಸಿದ್ಧಗಂಗಾ ಮಠಕ್ಕೆ ಹೋಗದೇ ಇದ್ರೇ ಸುದ್ದಿ ಆಗ್ಬಿಡುತ್ತೆ ಹೋದರೆ ಸುದ್ದಿ ಆಗೋದಕ್ಕಿಂತ ಹೋಗದೇ ಇದ್ರೆ ಸುದ್ದಿ ಆಗುತ್ತೆ ಹಾಗಾಗಿ ಆ ಭಯ ಇದೆ ಸಿದ್ಧಗಂಗಾ ಮಠಕ್ಕೆ ಹೋದರು ಸಿರಿಗೆರೆ ಮಠ ಹೋದರು ಆಮೇಲೆ ಭುವಿ ಮಠಕ್ಕೆ ಹೋದರು ಚಿತ್ರದುರ್ಗದಲ್ಲಿ ಆಮೇಲೆ ಮಾದಾರಚನೆ ಮಠಕ್ಕೆ ಹೋಗಿ ನಿನ್ನೆ ಎಲ್ಲರನ್ನು ಭೇಟಿಯಾಗಿ ಬಂದಿದ್ದಾರೆ ಒಂದು ರೀತಿಯಲ್ಲಿ ಅವರಿಗೆ ಸಮಾಧಾನ ಹೋದವರಿಗೆ ಸಮಾಧಾನ ಅವ್ರು ಬಂದಾಗ ಮಠಗಳಿಗೇನು ಸಮಾಧಾನ ಇವ್ರು ಬಂದರು ಒಂದೇ ಬರೆದೋದ್ರೂ ಮಠಗಳು ನಡೀತವೆ ಮಠಗಳವರು ಏನು ಇವ್ರು ಬರ್ತಾರೆ ಅಂತ ಕಾಯ್ಕೊಂಡು ಏನು ಕೂರಲ್ಲ ಆದರೆ ಬಂದವರಿಗೆ ಯಾರಿಗೂ ನಿರಾಸೆ ಮಾಡಲ್ಲ ಎಲ್ಲರನ್ನೂ ಗೌರವಿತ ನಡ್ಕೊಂಡು ಎಲ್ರಿಗೂ ಶಾಲು ಹೊಸಿ ಸನ್ಮಾನಿಸಿ ಗೌರವಿಸ್ತಾರೆ ಇದನ್ನು ಹಿಡ್ಕೊಂಡು ಹೋಗಿ ಇವರು ರಾಜಕೀಯ ಮಾಡ್ತಾರೆ ಹೊರತು ಬೇರೆ ಏನೂ ಇಲ್ಲ ಮಠಗಳಿಗೆ ಆ ಭಾವನೆಗಳು ಇರೋದಿಲ್ಲ ಆವತ್ತು ಇವತ್ತು ಏನು ಇವತ್ತು ಕೂಡ ನಡ್ಡಾ ಅವರ ಮಠ ಯಾತ್ರೆ ಮುಂದುವರಿಯಿತು ಕನಕ ಪೀಠಕ್ಕೆ ಹೋದರು ದಾವಣಗೆರೆಯಲ್ಲಿ ಏನು ವಾಲ್ಮೀಕಿ ಸಮುದಾಯ ಮಠಕ್ಕೆ ಹೋದರು ಏನು ಇನ್ನು ಪಂಚಮಶಾಲಿ ಪೀಠ ಅವರ ಪೀಠಾಧಿಪತಿಗಳನ್ನ ಭೇಟಿಯಾದರು ಎಲ್ಲರೂ ಭೇಟಿ ಆಗ್ತಾ ಇದ್ದಾರೆ ಸ್ವಲ್ಪ ಬಿಡಿ ವಾಲ್ಮೀಕಿ ಮಠಕ್ಕೆ ಹೋಗಿ ವಿಚಾರ ಸ್ವಲ್ಪ ಗೊಂದಲ ಆಯಿತು ಮೊದಲಿಗೆ ವಾಲ್ಮೀಕಿ ಮಠಕ್ಕೆ ಹೋಗಿ ಪ್ರಸನ್ನ ಪೂಜ್ಯರನ್ನ ಭೇಟಿಯಾಗಬೇಕಾಗಿತ್ತಂತೆ ಅವ್ರೇನು ಮಾಡಿದ್ದಾರೆ ನಡ್ಡವರು ಸೀದಾ ಕನಕ ಗುರು ಪೀಠಕ್ಕೆ ಹೋಗಿದ್ದಾರೆ ಅದಕ್ಕೆ ಇವ್ರು ಮುನ್ಸ್ಕೊಂಡು ನಾನು ಇರೋದಿಲ್ಲ ಅಂಥೇಳಿ ಇವರು ಹೊರಟೋಗಿದ್ದಾರೆ ಆಮೇಲೆ ಅವ್ರು ಇರಲ್ಲ ಅಂತ ಗೊತ್ತಾಗಿ ಮತ್ತೆ ಅಲ್ಲಿಗೆ ಹೋಗಲ್ಲ ಅಂದ್ಕೊಂಡು ಅಲ್ಲಿಂದ ಪಂಚಮಾಶಿಯಲ್ಲಿ ಪೀಠಕ್ಕೆ ಹೋಗಿದ್ದಾರೆ ಅದಾದ ನಂತರ ಇನ್ನು ಭೇಟಿ ಆಗದಿದ್ರೆ ಏನು ಕೆಟ್ಟ ಸಂದೇಶ ಹೋಗುತ್ತೆ ಅಂತೇಳಿ ಮಠಕ್ಕೆ ಸೌಜನ್ಯದ ಭೇಟಿ ಕೊಟ್ಟಿದ್ದಾರೆ ನಡ್ಡವರು ಆಗ ಪ್ರಸನ್ನಾನಂದಪುರಿ ಇರಲಿಲ್ಲ ಒಂದರೆ ಒಳಗೊಳಗ ಬೇಜಾರಾಗಿರೋದು ನೋಡಿ ನಮ್ಗೆ ಮೊದಲು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದಾರೆ ಅಂತ ಆ ಮುನ್ಸು ಈ ಹೋಗುವ ಕಾರ್ಯಕ್ರಮ ಹಾಕೋದ್ರಲ್ಲಿ ಎಡವಟ್ ಮಾಡಿಕೊಂಡ್ರೆ ಅದು ಇನ್ನೊಂದು ಸಲ ಎಲ್ಲಿ ಸಂದೇಶ ಕೆಟ್ಟ ಸಂದೇಶ ಹೋಗುತ್ತೆ ಅಂತ ಭಯ ಒಟ್ಟಿನಲ್ಲಿ ಸಮುದಾಯಗಳಿಗೆ ಹೆದರಿ ಮಠಗಳಿಗೆ ಗೌರವ ಕೊಟ್ಟುಕೊಂಡು ಹೋಗಿ ಭೇಟಿ ಮಾಡಿದ್ದಾರೆ ಹಾಗಾಗಿ ಈ ಮಠಗಳ ಭೇಟಿ ಇಷ್ಟೆಲ್ಲ ಮಠಗಳಿಗೆ ಭೇಟಿ ಕೊಡೋ ಉದ್ದೇಶ ವಾಲ್ಮೀಕಿ ಸಮುದಾಯವನ್ನು ಸೆಳೀಲಿಕ್ಕಾಗಿ ಅವ್ರ ಕೃಪೆ ಪಡೀಲಿಕ್ಕಾಗಿ ಸಹ ಮಠಕ್ಕೆ ಹೋಗೋದು ಲಿಂಗಾಯತ ಸಮುದಾಯನ ಕೃಪೆ ಇರಲಿ ಅಂತೇಳಿ ಇನ್ನಿತರ ಮಠಗಳಿಗೆ ಹೋಗೋದು ಎಲ್ಲ ಮಠಗಳಿಗೆ ಹೋಗಿದ್ದಾರೆ ಅಂದರೆ ನಮ್ಮ ಹಿಂದುತ್ವ ಏಜೆಂಡಾದೊಂದಿಗೆ ಈ ಮಠಗಳ ಬೆಂಬಲ ಇರಲಿ ಅಂತ ಆದರೆ ಕರ್ನಾಟಕದಲ್ಲಿ ಆ ರೀತಿ ಬಹಿರಂಗವಾಗಿ ಯಾವುದೇ ಮಠಗಳು ಬರದೇ ಇರೋದರಿಂದ ಅದು ಅವರಿಗೆ ಅಷ್ಟೊಂದು ಏನು ಅವರ ನಿರೀಕ್ಷೆದ ಮಷ್ಟು ಲಾಭ ಆಗಲಿಕ್ಕಿಲ್ಲ ಹಾಗಂತ ಹೇಳಿ ಭೇಟಿ ಕೊಡದೆ ಹೋಗೋದಿದೆಯಲ್ಲ ಅಥವಾ ಗೌರವ ಕೊಡೋದು ಅಗೌರವದಿಂದ ನಡ್ಕೊಳ್ಳೋದು ಅದು ಒಂದು ರಾಜಕಾರಣಿಗಳು ರಾಜಕೀಯ ಪಕ್ಷಕ್ಕೆ ಸರಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ಹೋಗಿ ಅದನ್ನು ಬಳಸ್ಕೊಳ್ಳೋ ಎಲ್ಲ ಪ್ರಯತ್ನ ಮಾಡುವ ಯಾತ್ರೆಯ ಮೂಲ ಉದ್ದೇಶ ಪಡ್ಕೊಳ್ಳಿ ಈ ಯಾತ್ರೆ ಕರ್ನಾಟಕದ ರಾಜಕೀಯ ಈ ರೀತಿ ಇದೆ ನೋಡಿ ಈ ರೀತಿ ಕರ್ನಾಟಕ ಅದು ಇದು ಉತ್ತರ ಭಾರತದ ರೀತಿಯಲ್ಲಿ ಒಂದು ಸಮುದಾಯಕ್ಕೆ ಉತ್ತರ ಭಾರತದಲ್ಲಿ ಎಲ್ಲ ಹೇಗೆ ಅಂದರೆ ಒಂದು ಸಮುದಾಯ ಮಠಗಳಿಗೆ ಹೋದರೆ ನೇರವಾಗಿ ಅಲ್ಲಿ ಇದು ನೇರವಾಗಿ ಬಹಿರಂಗವಾಗಿ ಕರೆ ಕೊಡುವಂಥದ್ದು ಅದು ಕೇವಲ ನಾನು ಮಠ ಮಾನ್ಯಗಳ ಬಗ್ಗೆ ಹೇಳ್ತಾ ಇಲ್ಲ ಮುಸಲ್ಮಾನರಲ್ಲಿರುವಂಥ ಕೆಲವು ಇಮಾಮ್ ಹಿಂದೆಲ್ಲ ಇಮಾಮ್ ಬುಖಾರಿ ಅಂತೇಳಿ ಅವ್ರನ್ನ ಹೋಗಿ ಯಾರು ಭೇಟಿ ಆದರೆ ಅವರು ಬಹಿರಂಗವಾಗಿ ಮುಸಲ್ಮಾನರಲ್ಲಿ ಇವರಿಗೆ ಓಟ್ ಹಾಕಬೇಕು ಅಂತ ಬಹಿರಂಗ ಫತ್ವಾ ಕೊಡ್ತಾ ಇದ್ರು ಈ ಉತ್ತರ ಪ್ರದೇಶದಲ್ಲಿ ಇಂಥ ಸುಮಾರು ಮುಸಲ್ಮಾನ್ ಸಮುದಾಯದ ಬೇರೆ ಬೇರೆ ಏನು ಮಸೀದಿಗಳಿಗೆ ಅಥವಾ ಅವರ ಕೇಂದ್ರಗಳಿಗೆ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅವ್ರನ್ನ ಓಲೈಸಿ ಅವ್ರ ಮೂಲಕ ಕೆಲವು ರಾಜಕಾರಣಿಗಳು ಅಭ್ಯರ್ಥಿಗಳೆಲ್ಲ ಬಹಿರಂಗ ಹೋಗಿ ಹೇಳಿಕೆ ಕೊಡಿಸಿರುವಂಥದ್ದು ನಾವು ನೋಡಿದ್ದೀವಿ ಅದು ಬರಬರ್ತಾ ಏನಾಯಿತು ಅದು ದುರ್ಬಲ ಆಗ್ತಾ ಬಂತು ಹಾಗಾಗಿ ಅಲ್ಲಿ ಆ ಸಮುದಾಯದ ಏನು ಧಾರ್ಮಿಕ ನಾಯಕರುಗಳಿಗೆ ಹೆಚ್ಚು ಬೆಲೆ ಕೊಡಲ್ಲ ರಾಜಕೀಯವಾಗಿ ಯಾವುದಾದ್ರೊಂದು ಧಾರ್ಮಿಕ ನಾಯಕರಾದವರು ಬಹಿರಂಗವಾಗಿ ಗುರುತಿಸ್ಕೊಂಡ್ರೆ ಅಲ್ಲಿ ನಡೀತದೆ ಆದರೆ ಬರಬರುತ್ತಾ ಅದು ಕೂಡ ಅಲ್ಲಿ ಸೌಕಲ್ನಾಣಿ ಆಗಿದೆ ಅಲ್ಲಿ ಎಲ್ಲ ನಾನು ಒಂದು ಸಮುದಾಯ ಧರ್ಮಕ್ಕೆ ಸೀಮಿತ ಆಗಿ ನಾನು ಮುಸಲ್ಮಾನ್ ಧರ್ಮದ ಕೆಲವು ಧಾರ್ಮಿಕ ಮುಖಂಡರು ಹೀಗೆ ಮಾಡಿ ಅಡ್ವರ್ಟ್ ಮಾಡಿಕೊಂಡಿದ್ದಾರೆ ಅಲ್ಲಿ ನಡೀತಾ ಇತ್ತು ಇಲ್ಲಿ ಉತ್ತರ ಪ್ರದೇಶ ಬಿಹಾರದಲ್ಲೆಲ್ಲ ನಡೀತದೆ
ಅದೇ ಕರ್ನಾಟಕದಲ್ಲಿ ಆತರ ಅವರು ಧಾರ್ಮಿಕ ಮುಖಂಡರು ಕರೆ ಕೊಟ್ಬಿಟ್ಟು ಮಾಡ್ಲಿ ನೋಡೋಣ ಮತ್ತೆ ಅಷ್ಟೇ ವಿರೋಧಗಳು ಬರ್ತವೆ ಇಲ್ಲಿ ಹಾಗೆ ಒಂದು ಕಲಾವಿದರುಗಳು ಕೂಡ ಅಷ್ಟೇ ಇಲ್ಲಿ ಯಾವುದೋ ಒಂದು ಕಲಾವಿದರು ಪಕ್ಷಕ್ಕೆ ಸೇರುವಾಗ ಬಹಳ ಯೋಚನೆ ಮಾಡ್ತಾರೆ ಒಂದು ಪಕ್ಷದ ಕಾರ್ಯಕ್ರಮಕ್ಕೂ ತುಂಬಾ ಯೋಚನೆ ಮಾಡ್ತಾರೆ ಯಾಕಂದ್ರೆ ಇವರು ಎಲ್ಲರಿಗೂ ಸಲ್ಲುವವರಾಗಿರ್ತಾರೆ ಅಂದ್ರೆ ಉತ್ತರ ಭಾರತದಲ್ಲಿ ಹಾಗಿಲ್ಲ ಕರ್ನಾಟಕದ ರಾಜಕಾರಣನೇ ವಿಭಿನ್ನ ಇಲ್ಲಿ ಮತಗಳ ಏನು ಸೆಳೆತ ಮತಗಳ ಹೋಲಿಕೆ ಬೇರೆ ವಿಭಿನ್ನವಾಗಿರುತ್ತೆ ಅದೇ ಅದೇ ಮಾದರಿಯಲ್ಲಿ ಇಲ್ಲಿ ಮಾಡಿ ಉಂಡೆ ಬಾಗೆ ತಗೊಂಡು ಹೋಗೋಣ ಅಂತ ಮಾಡಿದ್ರೆ ಒಂದು ಸಮುದಾಯಕ್ಕೆ ಭೇಟಿ ಕೊಟ್ಟು ಆ ಇಡೀ ಸಮುದಾಯ ನಮ್ಮ ಜೊತೆಲಿ ಬರುತ್ತೆ ಅನ್ನೋ ಭ್ರಮೆಯಲ್ಲಿ ಬಂದು ಭೇಟಿ ಆಗ್ತಾರೆ ಅದು ಸುಲಭ ಅಲ್ಲ ಆದ್ರೆ ಆ ಸಮುದಾಯಕ್ಕೆ ನಾವು ಏನು ಮಾಡಿದೀವಿ ಏನು ಕೊಟ್ಟಿದೀವಿ ಏನೆಲ್ಲ ಮಾಡಕ್ಕೆ ಸಾಧ್ಯ ಇದೆ ನಾವು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ಯಾ ಆ ಇಡೀ ಸಮುದಾಯ ತೃಪ್ತಿಯಾಗಿದೆಯಾ ಆ ಸಮುದಾಯಕ್ಕೆ ನಾವು ಕೊಟ್ಟ ಭರವಸೆಯನ್ನು ಈಡೇರಿಸಿ ಆ ಸಮುದಾಯನ ಚೆನ್ನಾಗಿ ಇಟ್ಟಿದೀವಾ ಅದರ ಆಧಾರದಲ್ಲಿ ಕರ್ನಾಟಕದಲ್ಲಿ ಮತ ಆಗುವಂತದ್ದು ಇದು ಗೊತ್ತಿರಬೇಕಾಗುತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಹಾಗಾಗಿ ಈ ಬಿಜೆಪಿಯ ಲೆಕ್ಕಾಚಾರ ಎಷ್ಟು ಮಟ್ಟಿಗೆ ಅವರಿಗೆ ಯಶಸ್ವಿ ಆಗುತ್ತೆ ಕೇವಲ ಮಠಗಳಿಗೆ ಭೇಟಿ ಕೊಟ್ಟುಕೊಂಡೆ ಮತ ಸಿಗುತ್ತೆ ಅನ್ನೋ ಭ್ರಮೆಯಲ್ಲಿ ಇರುತ್ತೆ ಬಿಜೆಪಿ ಇದು ಕೈ ಹಿಡಿಯುತ್ತಾ ಯಶಸ್ವಿ ಆಗ್ತಾರ ಅನ್ನೋದನ್ನ ಕಾದು ನೋಡಿ ಇದು ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ನಮಸ್ಕಾರ